न्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मी नारायणं वन्दे तद्भक्तप्रवरोहि यः श्रीमदानन्दतीर्थाख्यो गुरुस्तं च नमाम्यहम् അർത്ഥി കൽപ്പം പ്രത്യെ ഗജ കേസരീ വ്യസത്തർഗുർഭൂയാദസ്മദിഷ്ട സിദ്ധ ഏ കൂജം രാമ രാ മധുരം മധുരക്ഷരം ആരുഹ്യകവിതാകം വന്ദേ വാൽമീകി കോകിലം മനോജവം മാരുതുല്യേഗം जितेन्द्रियं बुद्धिमतं वरिष्ठं वातात्मजौ वानरयूतमुख्यं श्रीरामदूतं शिरसा नमामि रामाय रामभद्राय रामचन्द्राय वेदसे रघुनाथाय नाथाय सीताय पतये नमः श्रीगुरुभ्यो नमः ಪ್ರಿಯ ವೀಕ್ಷಕರೇ ಬಹಳ ವಿಶಿಷ್ಟವಾದಂಥ ಒಂದು ಅಮೃತದ ಸಾಗರದಲ್ಲಿ ಪ್ರವೇಶ ಇದ್ದೀವಿ ಏಕೆಂದರೆ ಸ್ವತಃ ರಾಮಾಯಣವನ್ನು ಶ್ರವಣ ಮಾಡೋದು ರಾಮಾಯಣದ ಕಥೆಯನ್ನು ಚಿಂತನೆ ಮಾಡೋದಿಯಲ್ಲ ಇದು ಜೀವನದಲ್ಲಿ ಒಂದು ಅಮೃತ ಗಳಿಗೆ ಅಂತ ಉಲ್ಲೇಖ ಮಾಡ್ತಾರೆ ಇದು ಅಮೃತ ಗಳಿಗೆ ಇದ್ದ ಹಾಗೆ ಅದರಲ್ಲೂ ತತ್ರಾಪಿ ವಾಲ್ಮೀಕಿ ರಾಮಾಯಣ ಏನಿದೆ ಇದು ಆದಿಕಾವ್ಯ ಸಾಮಾನ್ಯವಾಗಿ ನಮ್ಮ ಸಾರಸ್ವತ ಜಗತ್ತಿನಲ್ಲಿ ಇದನ್ನು ಆದಿಕಾವ್ಯ ಅಂತ ಪರಿಗಣಿಸಿದೆ ಮತ್ತೆರಡನೇದು ನವರಸಭರಿತವಾದಂಥ ಕಾವ್ಯ ಮತ್ತು ಅದಲ್ ಕೆಲಾತಕ್ಕಿಂತ ಇದು ಇತಿಹಾಸ ಇದು ಪೂಜ್ಯ ಗ್ರಂಥ ಇತಿಹಾಸ ಹಾಗೇ ಅತ್ಯಂತ ಎಲ್ಲ ವ್ಯಕ್ತಿಗಳಿಂದ ಗೌರವಿಸಲ್ಪಟ್ಟಂಥ ಶ್ರೇಷ್ಠವಾದಂಥ ಮಹಾಕಾವ್ಯ ಎಲ್ಲ ಗುಣಗಳು ಇದರಲ್ಲಿ ತುಂಬಿದೆ ಎಲ್ಲಾತಕ್ಕಿಂತ ಕಾವ್ಯ ಅನ್ನೋದಕ್ಕಿಂತ ಇದು ಇತಿಹಾಸ ಅನ್ನೋದು ಬಹಳ ಮುಖ್ಯ ಭಗವಂತನಿಗೂ ಅದೇ ಬೇಕಾದ್ದು ಸಾಕ್ಷಾತ್ ಸರ್ವೋತ್ತಮನಾದಂಥ ನಾರಾಯಣ ತಾನು ಜಗತ್ತಿಗೆ ಒಂದು ಶ್ರೇಷ್ಠವಾದಂಥ ಸಂದೇಶ ಕೊಡೋಕ್ಕೋಸ್ಕರ ವೇದ ಉಪನಿಷತ್ತಿನ ಸಂದೇಶಗಳನ್ನು ಯಾವ ರೀತಿ ಕೊಡೋದು ತಾನೇ ಅವತಾರ ಮಾಡಿಬಿಟ್ಟ ಭಗವಂತ ಹಾಗಾಗಿ ರಾಮಾಯಣಕ್ಕೆ ತುಂಬ ಮಹತ್ವ ಇದೆ ಇದು ಆದಿಕಾವ್ಯ ಮತ್ತು ಬೇಕಾದಷ್ಟು ಜನ ಕವಿಗಳು ಸಂತರು ಈ ರಾಮಾಯಣವನ್ನು ರಚಿಸಿದುಂಟು ನಾವು ನಮ್ಮ ಭಾರತದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ರಾಮಾಯಣಗಳನ್ನು ನಾವು ನೋಡ್ತೇವೆ ಆದರೆ ಎಲ್ಲದಕ್ಕಿಂತ ಪ್ರಾಮುಖ್ಯತೆ ಪಡೆದಿರೋದು ಸ್ವತಃ ವಾಲ್ಮೀಕಿ ರಾಮಾಯಣ ಯಾಕೆಂದರೆ ಸ್ವತಃ ರಾಮಚಂದ್ರ ಇದ್ದಾಗ ವಾಲ್ಮೀಕಿಗಳ ದರ್ಶನ ಮಾಡಿದ್ದಾರೆ ವಾಲ್ಮೀಕಿಗಳು ರಾಮನ ದರ್ಶನ ಮಾಡಿದ್ದಾರೆ ರಾಮನ ವಿಚಾರವನ್ನು ಪ್ರತ್ಯಕ್ಷ ಕಂಡಂಥವರು ತಾವು ಕಂಡಿದ್ದ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ವಿಶೇಷವಾಗಿ ಅದಕ್ಕಾಗಿ ರಾಮಣ ಬಹಳ ಮಹತ್ವದ್ದು ಮೊದಲು ಮೂಲತಃ ಮಹಾರಾಮಾಯಣ ಅಂತಿತ್ತು ಅಂತ ಉಲ್ಲೇಖ ಇದೆ ಮತ್ಸ್ಯಪುರಾಣದಲ್ಲಿ ಇದರ ಉಲ್ಲೇಖ ಇದೆ ಮಹಾರಾಮಾಯಣ ಅಂತ ಅದು ಶತಕೋಟಿ ಗ್ರಂಥಾತ್ಮಕವಾದ್ದು ಶತಕೋಟಿ ಶ್ಲೋಕಗಳು ಹೊಂದಿರುವಂಥ ಆ ಗ್ರಂಥ ಅದು ಆ ಮಹಾರಾಮಾಯಣದ ಕರ್ತುಳು ಯಾರು ಅಂದರೆ ರೂಪಿ ವಿಷ್ಣು ಸಾಕ್ಷಾತ್ ವಿಷ್ಣು ರೂಪಿ ವಿಷ್ಣುವೇ ಅದರ ಕರ್ತು ಅಂತ ಉಲ್ಲೇಖ ಮಾಡ್ತಾರೆ ಅನಂತರ ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಅದನ್ನು ಉಲ್ಲೇಖ ಮಾಡಿದ್ದುಂಟು ದೇವರ ಮುಖೇಣ ಮುಖ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಅದು ಪ್ರಾಪ್ತಿಯಾಯಿತು ಬ್ರಹ್ಮದೇವರು ತಮ್ಮ ಪುತ್ರನಾದಂಥ ಮಾನಸ ಪುತ್ರನಾದಂಥ ಋಷಿಗಳಾದಂಥ ನಾರದರಿಗೆ ಹೇಳಿದ್ದುಂಟು ಆ ನಾರದ ಮಹರ್ಷಿಗಳೇ ವಾಲ್ಮೀಕಿ ಮಹರ್ಷಿಗಳಿಗೆ ಶತಶ್ಲೋಕಿ ರಾಮಾಯಣವನ್ನು ಹೇಳುತ್ತಾರೆ ಇದು ರಾಮಾಯಣದ ಪ್ರಾರಂಭದಲ್ಲೇ ನೋಡ್ತೀವಿ ಶತಶ್ಲೋಕಿ ರಾಮಾಯಣವನ್ನು

ಮಹೇಶ ಏವ ಜಾನಾತಿ ನಾನೋ ಜಾನಾತಿ ವೈ ಮುನೆ ಎಲ್ಲ ಮುನಿಗಳಿಗೂ ಹೇಳುತ್ತಾರೆ ಜೈಮುನಿಗಳು ಸ್ವತಃ ರಾಮನ ಮಹತ್ವವನ್ನು ಯಾರು ಚೆನ್ನಾಗಿ ತಿಳಿದಾರೆ ಅಂದರೆ ಸಾಕ್ಷಾತ್ ಪರಮೇಶ್ವರ ಮಹರುದ್ರ ದೇವರು ಅಂದರೆ ಸಾಕ್ಷಾತ್ ಪರಮೇಶ್ವರ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ನಾವೆಲ್ಲ ಕೇಳಿದ್ದೀವಿ ಪುರಾಣಗಳಲ್ಲಿ ಉಲ್ಲೇಖ ಇದ್ದ ಹಾಗೆ ಸ್ವತಃ ಕಾಶಿಯಲ್ಲಿ ಯಾರು ಮರಣ ಹೊಂದುತ್ತಾರೋ ಅವರಿಗೆ ಸ್ವತಃ ಮಹರುದ್ರದೇವರು ಪರಮೇಶ್ವರ ಅವರ ಕಿವಿಯಲ್ಲಿ ಮುಕ್ತಿ ಮಂತ್ರವನ್ನು ಉಪದೇಶ ಮಾಡ್ತಾರೆ ಅಂತ ಆ ಮುಕ್ತಿ ಮಂತ್ರ ಯಾವುದು ಅಂದರೆ ರಾಮನಾಮ ಮಂತ್ರ ಅಂತಲೇ ಉಲ್ಲೇಖ ಮಾಡ್ತಾರೆ ರಾಮನಾಮ ಮಂತ್ರವನ್ನೇ ಶರೀರ ಬಿಡುವಂಥ ಜೀವಿಗಳ ಕಿವಿಯಲ್ಲಿ ರಾಮನಾಮ ಮಂತ್ರವನ್ನು ಹೇಳಿದ್ರಿಂದಲೇ ಕಾಶಿಯಲ್ಲಿ ಮರಣ ಆದಂಥವ್ರು ಪುನರ್ಜನ್ಮ ಇಲ್ಲ ಅಂತ ಪುರಾಣಗಳಲ್ಲಿ ಅಲ್ಲಲ್ಲಲ್ಲಿ ಉಲ್ಲೇಖ ಇದೆ ಹಾಗೆ ಸಾಕ್ಷಾತ್ ಶಿವನೇ ಪಾರ್ವತಿಗೊಂದು ಮಾತು ಹೇಳ್ತಾನೆ ಪಾರ್ವತೀ ದೇವಿಗೆ ಪರಮೇಶ್ವರನಾಮಾನಿ ಸತ್ಯನೇಕ ಪಾರ್ವತಿ ಪರಂತು ರಾಮನಾಮೇದಂ ಸರ್ವತ್ತಮೋತ್ತಮ ಪಾರ್ವತೆ ವಿಷ್ಣುಗೆ ಅನಂತ ನಾಮಗಳಿದೆ ಅನಂತ ಕೋಟಿ ನಾಮಗಳಿದೆ ಸಾಕ್ಷಾತ್ ವಿಷ್ಣುಗೆ ಆದರೆ ಆ ರಾಮ ಅನ್ನೋ ನಾಮ ಇದೆಯಲ್ಲ ಇದು ತುಂಬ ಸಂತೋಷವಾದ ಉತ್ತಮ ಉತ್ತಮ ಆ ರಾಮನಾಮ ಇದೆಯಲ್ಲ ಎಲ್ಲಾತಕ್ಕಿಂತ ತುಂಬ ಉತ್ತಮವಾದ್ದು ಅಂತ ಪರಮೇಶ್ವರ ಹೆಗ್ಗಳಕೆಯಿಂದ ಹೇಳ್ತಾನೆ இது தைவீர இவெல்லாம் நாவே நோட் சமய விஷ்ணு சகசிரநாம பாராயண உமா தேவி கேத்தே உமாசம்ஹிதேல பார்வதிதேவியர் பரமேஸ்வரன் கேத்தார் கேனோபாயே நகுந விஷ்ணோர்நாம சகசிர்கம் பற்ற பண்டித்தைர்நித்தம் சோத்துமிச்சா பிரபோ ஹே பரமேஸ்வர அநேக விஷ்ணு சகசிரநாம சந்தோஷமாக ಇಡೀ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಆನಂದ ಮಾಡ್ತಾರೆ ಮತ್ತು ಪುಣ್ಯವನ್ನು ಗಳಿಸ್ತಾರೆ ಆದರೆ ಅದನ್ನು ಪೂರ್ತಿ ಹೇಳೋಕ್ಕೆ ಶಕ್ತಿ ಇಲ್ಲದೆ ಇದ್ದೋರು ಸಾಮರ್ಥ್ಯ ಇಲ್ಲದೆ ಇದ್ದವರು ಸಮಯ ಇಲ್ಲದೆ ಇದ್ದೋರು ತಾಳ್ಮೆ ಇಲ್ಲದೆ ಇದ್ದವರು ಉಚ್ಚಾರಣೆ ಗೊತ್ತಿಲ್ಲದೆ ಇದ್ದವರು ಅವ್ರೇನು ಮಾಡಬೇಕು ಅದಕ್ಕೇನಾದ್ರು ಉಪಾಯ ಇದೆಯೇ ಏನು ಉಪಾಯ ಏನ ಲಘುನ ಅದಕ್ಕಿಂತ ಸುಲಭವಾದ್ದು ಇದೇ ಪಾರ್ವತಿ ಏನಿದೆ ಅದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮವರಾನನೆ ಹೇ ಪಾರ್ವತಿ ಯಾರು ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಾರೆ ರಾಮಾಂತ ಭಕ್ತಿಯಿಂದ ಹೇಳಿದ್ರೆ ಈ ಪುಣ್ಯದ ಫಲ ಪಡೆದು ಬಿಡ್ತಾರೆ ನೋಡಿ ಭಕ್ತಿ ಎಷ್ಟು ಮಹತ್ವ ಇದೆ ಇದನ್ನು ದೇವರು ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಹೇಳಿದ್ದನ್ನು ನೋಡ್ತೇವೆ ಅಂತಂದರೆ ಇಡೀ ರಾಮಾಯಣದಲ್ಲಿ ನಾವು ರಾಮಾಯಣ ಯಾಕೆ ಶ್ರವಣ ಮಾಡಬೇಕು ಇದರಲ್ಲಿ ನಮ್ಮ ದೇಶದ ಪ್ರಾಚೀನತೆ ಇದೆ ಸನಾತನ ಧರ್ಮದ ಸನಾತನ ಹಿಂದೂ ಸಂಸ್ಕೃತಿಯ ಸನಾತನ ಮಾನವರು ಹೇಗೆ ಬದುಕ್ತಾ ಇದ್ದರು ಹಿಂದೆ ಹಿಂದಿನ ಪೀಳಿಗೆ ಅದು ನಮ್ಮ ದೇಶದ ಪ್ರಾಚೀನತೆ ಇದರಲ್ಲಿದೆ ಆ ನಾಗರಿಕತೆಯನ್ನು ವರ್ಣನೆ ಮಾಡಿದ್ದಾರೆ ಸಾಮಾಜಿಕ ಉನ್ನತಿ ಹಾಗಾಯಿತು ಅದರ ವರ್ಣನೆ ಇದೆ ಮತ್ತು ಧಾರ್ಮಿಕ ಆಚರಣೆ ಹೇಗಿತ್ತು ನಮ್ಮಲ್ಲಿ ಅದರ ವರ್ಣನೆ ಇದೆ ಧಾರ್ಮಿಕ ಆಚರಣೆ ಹೇಗಿತ್ತು ಅನ್ನೋದನ್ನು ಅಲ್ಲಿ ವಿಶಿಷ್ಟವಾಗಿ ನಾವು ರಾಮಾಯಣದಲ್ಲಿ ನೋಡ್ತೀವಿ ಇದು ಬಹಳ ವಿಶೇಷ ನಮಗೆ ವಿಶೇಷವಾಗಿ ನಾವೆಲ್ಲ ಶ್ರೀನಿವಾಸನ ಉಪಾಸಕರು ಭವಿಷ್ಯೋತ್ತನ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ ಸಾಕ್ಷಾತ್ ಶ್ರೀನಿವಾಸ ದೇವರು ಲಕ್ಷ್ಮೀ ದೇವಿಗೆ ಒಂದು ಮಾತು ಹೇಳ್ತಾನೆ ಶ್ರೀನಿವಾಸ ದೇವರ ಕಲ್ಯಾಣ ಪದ್ಮಾವತಿ ಜೊತೆಗೆ ನಿಶ್ಚಯ ಆಗೋಗಿದೆ ಆಗ ಲಕ್ಷ್ಮೀ ದೇವಿಯರನ್ನ ಕರವೀರಪುರದಿಂದ ಸಾಕ್ಷಾತ್ ಸೂರ್ಯದೇವ ಕರ್ಕೊಂಡು ಬರ್ತಾನೆ ಆಗ ಲಕ್ಷ್ಮೀದೇವಿ ಹತ್ರ ಶ್ರೀನಿವಾಸ ದೇವರು ವೆಂಕಟರಮಣ ದೇವರು ಒಂದು ಮಾತು ಹೇಳ್ತಾನೆ ತಾನು ಲಗ್ನ ಮಾಡ್ಕೋತಿರೋದಕ್ಕೋಸ್ಕರ ನಿನ್ನನ್ನು ಕರೆಸಿದ್ದು ನಿನ್ನ ನೇತೃತ್ವದಲ್ಲೇ ಪದ್ಮಾವತಿಯ ಪರಿಣಯ ಆಗಬೇಕು ಅಂತ ಹೇಳ್ತಾ ಶ್ರೀನಿವಾಸ ಒಂದು ಮಾತು ಹೇಳ್ತಾನೆ ಹೇಳ್ತೇನೆ ತ್ವಯಾರಾಮತಾರೇಶು ಕಥಿತೀ ವೇದವತ್ಯ ವಿವಾಹಸ್ಯ ಸಂಪ್ರಾಪ್ತ ಕಾಲಹೇಶವೈ ಹೇ ಲಕ್ಷ್ಮೀದೇವಿ ಹಿಂದೆ ನೀನು ಸ್ವತಃ ರಾಮಾವತಾರದಲ್ಲಿ ನೀನು ಸೀತೆ ಆಗಿದ್ದಾಗ ನಾನು ರಾಮನಾಗಿದ್ದಾಗ ನೀನೊಂದು ಮಾತು ಕೇಳಿಕೊಂಡಿದ್ದೆ ನೀನೊಂದು ಪ್ರಾರ್ಥನೆ ಇತ್ತು ಕಥಿತಂ ಸ್ಮರಭಾಮಿನಿ ಅದನ್ನು ಸ್ಮರಣೆ ಮಾಡ್ಕೋ ಏನದು ವೇದವತ್ಯ ವಿವಾಹಸ್ಯ ವೇದವತಿಯನ್ನು ಲಗ್ನ ಮಾಡ್ಕೊಳ್ಳಿ ನನಗೋಸ್ಕರ ಆಕೆ ತುಂಬ ಕಷ್ಟಪಟ್ಟಿದ್ದಾಳೆ ರಾವಣನ ಅಂತಃಪುರದಲ್ಲಿ ಅಶೋಕವನ್ನು ಇದ್ದಳು ಅವಳೇ ಅವಳನ್ನು ನೀವು ಲಗ್ನ ಆಗಿ ಅಂತ ಬೇಕಾಷ್ಟು ಹೇಳಿದೆ ಆಗ ನಾನೊಂದು ಮಾತು ಹೇಳಿದೆ ಈ ಒಂದು ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥ ನಿನ್ನ ಆಸೆಯನ್ನು ಪೂರೈಸ್ತೀನಿ ಯಾವಾಗ ಮುಂದೆ ಕಲಿಯುಗದಲ್ಲಿ ಅದು ನೋಡಿ ಸಂಪ್ರಾಪ್ತ ಕಾಲ ಏಷ ವೈ ಈಗ ಕಾಲ ಬಂದಿದೆ ತ್ವಸನ್ನಿಧೌ ಕರ್ತು ಕಾಮು ವಿವಾಹಂಚ ಕಲೌಯುಗೇ ನಾನು ಅವಾಗ ಹೇಳಿದ್ದೆ ಕಲಿಯುಗದಲ್ಲಿ ನಿನ್ನ ಸನ್ನಿಧಾನ ನಿನ್ನ ನೇತೃತ್ವದಲ್ಲೇ ನಾನು ಈಕೇನು ಲಗ್ನ ಆಗ್ತೀನಿ ಅಂತ ಅದೇ ವೇದವತಿಯೇ ಪದ್ಮಾವತಿ ನೋಡಿ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಇದೆ ಅಂದರೆ ಸಾಕ್ಷಾತ್ ರಾಮಚಂದ್ರನೇ ಸಾಕ್ಷಾತ್ ಶ್ರೀನಿವಾಸ ಸಾಕ್ಷಾತ್ ಕೃಷ್ಣನೇ ಸಾಕ್ಷಾತ್ ಶ್ರೀನಿವಾಸ ಇದು ಅದ್ಭುತ ಹೆಚ್ಚು ಪ್ರಚಲಿತ ಇರೋದು ಅಂದರೆ ಒಂದೊಂದು ಪುರಾಣಕ್ಕೂ ಇಲ್ಲಿ ಒಂದೊಂದಕ್ಕೂ ಪೂರಕವಾಗಿರುತ್ತೆ ಮತ್ತು ಎರಡನೇದು ವಾಲ್ಮೀಕಿ ಹೇಳ್ತಾರೆ ಈ ರಾಮಾಯಣವನ್ನು ಯಾಕಪ್ಪ ಶ್ರವಣ ಮಾಡಬೇಕು ಶೃಣ್ವಣ್ ರಾಮಾಯಣಂ ಭಕ್ತ್ಯ ಯಪ್ಪಾದಂ ಪಾದಮೇವವಾ ಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ ಯಾರು ರಾಮಾಯಣವನ ಕಥೆಯನ್ನು ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಇಡೀ ಪೂರ್ಣ ರಾಮಾಯಣವನ್ನು ಕೇಳೋಕ್ಕಾಗದೆ ಇದ್ದರೆ ಒಂದೇ ಒಂದು ಶ್ಲೋಕವನ್ನು ಶ್ರದ್ಧೆಯಿಂದ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಸಯಾತಿ ಬ್ರಹ್ಮಣಸ್ಥಾನಂ ಅಂದರೆ ಬ್ರಹ್ಮಲೋಕವನ್ನೇ ಪುಡಿತಾರಪ್ಪ ಬ್ರಹ್ಮಣ ಪೂಜ್ಯತೆ ಸದಾ ಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮನಿಂದ ಅವರು ಪೂಜಿಸಲ್ಪಡ್ತಾರೆ ಇಷ್ಟು ಫಲ ಇದೆ ರಾಮಾಯಣಕ್ಕೆ ಅಂಥೇಳಿ ವಾಲ್ಮೀಕಿಗಳೇ ಉಲ್ಲೇಖ ಮಾಡ್ತಾರೆ ಯಾಕೆಂದರೆ ಸಾಮಾನ್ಯವಾಗಿ ಈ ದಶರಥನ ಮುಂದೆ ಆ ಅಯೋಧ್ಯೆಯ ಪ್ರಜಾಪ್ರತಿನಿಧಿ ಒಂದು ಮಾತು ಹೇಳುತ್ತಾನೆ ಇದು ಅರಣ್ಯ ಕಾಂಡದಲ್ಲಿ ಬರುತ್ತೆ ವತ್ಸಶೇಯಸಿ ಜಾತಸ್ತೆ ದಿಷ್ಟ್ಯಾ ಸಂ ತವ ಹೇ ದಶರಥ ರಾಮಚಂದ್ರ ಹುಟ್ಟಿರೋದು ಯಾರಿಗೆ ಏನು ತಿಳ್ಕೊಂಡಿದೆ ಅಂದರೆ ಯಾರಿಗೋಸ್ಕರ ಹುಟ್ಟಿದ್ದಾನೆ ಕೇವಲ ನಿನ್ನ ಮಗನಾಗಿ ಹುಟ್ಟಿದ್ದಾನೆ ಅಂತ ಭಾವಿಸ್ಬೇಡಪ್ಪ ನಮ್ಮ ಶ್ರೇಯಸ್ಸಿಗೆ ಹುಟ್ಟಿದ್ದಾನೆ ವತ್ಸ ಶ್ರೇಯಸ್ಸಿ ಜಾತಸ್ಥೆ ದಿಷ್ಟ್ಯಾಸವು ತವರಾಘವ ರಾಮಚಂದ್ರ ಹುಟ್ಟಿರೋದು ನಮ್ಮ ಶ್ರೇಯಸ್ಸಿಗೋಸ್ಕರ ಇದು ನಾವು ಜನತೆ ತಿಳ್ಕೊಳ್ಬೇಕು ಇಡೀ ಪ್ರಪಂಚದಲ್ಲಿ ಮಾನವ ಜನಾಂಗ ರಾಮಚಂದ್ರನ ಅವತಾರ ವಿಶಿಷ್ಟವಾದಂಥ ಅವತಾರ ಭಗವಂತನ ಎಲ್ಲ ಅವತಾರದಲ್ಲೂ ಒಂದು ಬಹಳ ಶ್ರೇಷ್ಠ ಒಂದು ಕನಿಷ್ಠ ಹೀಗೇನಿಲ್ಲ ಆದರೆ ರಾಮಾವತಾರದ ವಿಶೇಷ ಏನು ಅಂದರೆ ರಾಮಚಂದ್ರ ಅಂದರೆ ಸಾಕ್ಷಾತ್ ವಿಷ್ಣು ಪರಬ್ರಹ್ಮನಾದಂಥ ಸರ್ವೋತ್ತಮನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಭಗವಂತ ಶ ಶ್ರೀಮನ್ನಾರಾಯಣ ರಾಮಾವತಾರದಲ್ಲಿ ಅತ್ಯಂತ ಸರಳವಾಗಿ ನಡ್ಕೊಂಡಿದ್ದಾನೆ ಅಲ್ಲಿ ಚಮತ್ಕಾರಗಳು ತೋರಿಸಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ನಡ್ಕೋಬೇಕು ಹೇಗೆ ಬದುಕಬೇಕು ತನ್ನ ಒಂದು ಸದಾಚಾರದಿಂದ ಧರ್ಮನಿಷ್ಠೆಯಿಂದ ಧರ್ಮ ಮಾರ್ಗದಿಂದ ನಡೆದಾಗ ಎಷ್ಟು ಶಕ್ತಿಯನ್ನು ಪಡಿತಾನೆ ಹೇಗೆ ಬದುಕಬೇಕು ಅವನು ಅಂತ ತೋರಿಸ್ಕೊಟ್ಟಂಥ ಶ್ರೇಷ್ಠವಾದಂಥ ಅವತಾರ ರಾಮ ಅವತಾರ ಅದಕ್ಕೆ ಉತ್ಸಾಹ ಶೇಷಿ ಆತಸ್ಥೆ ದಿಷ್ಟ್ಯಾಸವು ತವರಾಗವ ರಾಮಚಂದ್ರ ಅಂದರೆ ವಿಷ್ಣು ಅವತಾರ ಮಾಡಿದ್ದು ನಮ್ಮೆಲ್ರಿಗೋಸ್ಕರ ಅದನ್ನು ಅನುಸರಿಸಬೇಕು ಅಂಥೇಳಿ ಪ್ರಜೆಗಳೆಲ್ಲ ಅಂದ್ಕೊಳ್ಳೋದಂತೆ ರಾಮಚಂದ್ರನ ಬಹಿಶ್ಚರ ಯುವ ಪ್ರಾಣೋ ಬಹೂವ ಗುಣತ ಎಲ್ಲ ಪ್ರಜೆಗಳು ನಮ್ಮ ಪ್ರಾಣ ರಾಮಚಂದ್ರ ಅಂದ್ಕೊಂಡಿದ್ರಂತೆ ಹಾಗೇ ಇದ್ದ ಭಗವಂತ ಆಗಿದ್ದ ಸಾಮಾನ್ಯವಾಗಿ ನಡ್ಕೊಂಡಿದ್ದರೂ ಕೂಡ ಆ ಸರಳತೆಯಿಂದ ತನ್ನ ಸದ್ಗುಣಗಳಿಂದ ರಾಮಚಂದ್ರ ಎಲ್ಲರ ಹೃದಯವನ್ನು ಗೆದ್ದಿದ್ದ ಬಹಿಶ್ಚರ ಇವ ಪ್ರಾಣೋ ಬಭುವ ಗುಣತ ಪ್ರಿಯ ವಾಲ್ಮೀಕಿ ವರ್ಣನೆ ಮಾಡ್ತಾರೆ ಒಟ್ಟಿನಲ್ಲಿ ಈ ರಾಮಾಯಣದ ಉಗಮನೆ ಅದ್ಭುತ ಅಚಿಂತ್ಯ ಅಮೋಘ ಸ್ವತಃ ಇದು ತ್ರೇತಾಯುಗದಲ್ಲಿ ನಡೆದಂಥದ್ದು ಹೆಚ್ಚಿನ ಅಂಶ ಜನ ಸಾಮಾನ್ಯವಾಗಿ ಪುರಾಣದ ಆಧಾರದ ಮೇಲೆ ಹೇಳೋಕ್ಕೋದ್ರೆ ರಾಮಾವತಾರ ನಡೆದಿದ್ದು ತ್ರೇತಾಯುಗದಲ್ಲಿ ರಾಮಾವತರಾಗಿ ಮೂವತ್ತು ಸಾವಿರ ವರ್ಷ ಆದ ಮೇಲೆ ದ್ವಾಪರ ಯುಗ ಪ್ರಾರಂಭ ಆಗುತ್ತವೆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರ ವರ್ಷ ದ್ವಾಪರ ಯುಗದ ಆಯಸ್ಸು ಅಲ್ಲಿಗೆ ತೆರೆ ತಾಯಿಗೂ ಮೂವತ್ತು ಸಾವಿರ ವರ್ಷ ಸೇರಿಸಿದ್ರೆ ಎಂಟು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳಾಗೋಯಿತು ಈಗಾಗಲೇ ಕಲಿಯುಗ ಪ್ರಾರಂಭ ಆಗಿ ಸುಮಾರು ಎರಡು ಸಾವಿರ ವರ್ಷಗಳಾಗೋಯಿತು ಕಲಿಯುಗದ ಪ್ರಾರಂಭ ಹಾಗೆಯೇ ಐದು ಸಾವಿರದ ಇನ್ನೂರು ಚಿಲ್ಲರೆ ಮಹಾಭಾರತದ ಯುದ್ಧ ಹಾಗೇ ಐದು ಸಾವಿರದ ಇನ್ನೂರು ವರ್ಷ ಆಯಿತು ಅಂತ ಇತಿಹಾಸದಲ್ಲಿ ಹೇಳ್ತಾರೆ ಅಂದರೆ ಕಲಿಯುಗ ಪ್ರಾರಂಭ ಆಗಿ ಐದು ಸಾವಿರದ ಇನ್ನೂರು ವರ್ಷಗಳು ದಾಟಿ ಹೋಯಿತು ಅಂದರೆ ಸುಮಾರು ಕನಿಷ್ಠ ಪುರಾಣದ ಪ್ರಕಾರನೇ ಒಂಬತ್ತು ಲಕ್ಷ ವರ್ಷಗಳಾಯಿತು ರಾಮಾಯಣ ಆಗಿ ಒಂಬತ್ತು ಲಕ್ಷ ವರ್ಷ ಆಯಿತು ಯಾಕೆಂದರೆ ದ್ವಾಪರ ಯುಗದ ಆಯುಷೆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರ ವರ್ಷ ಅದರ ಹಿಂದೆ ಮೂವತ್ತು ಸಾವಿರ ವರ್ಷ ಈಗ ಕಳೆದಿರೋದು ಐದು ಸಾವಿರದ ಇನ್ನೂರು ವರ್ಷ ಕಲಿಯುಗದಲ್ಲಿ ನಾವು ಕಳೆದಿರೋದು ಅಂದರೆ ಎಷ್ಟು ಹಿಂದಿಂದು ಆದರೆ ಈ ಒನ್ ಟುಡೇ ಇಟ್ ಇಸ್ ವೆರಿ ರಿಲೆವೆಂಟ್ ಇವತ್ತಿಗೂ ಅದು ಸತ್ಯ ರಾಮಚಂದ್ರನ ಅವತಾರದ ಸಂದೇಶಗಳು ಈ ಒನ್ ಟುಡೇ ಇಟ್ ಇಸ್ ವೆರಿ ರಿಲೆವೆಂಟ್ ಇದು ನಿತ್ಯನೂತನ ಸನಾತನ ನಿತ್ಯನೂತನ ಸನಾತನ ಅಂದರೆ ಇಳಿವಿಲ್ಲದೆ ಇದ್ದಿದ್ದು ನಿತ್ಯವೂ ಬೇಕಾದಂಥದ್ದು ಇದೆಂದೋ ಆಗೋಗಿದ್ದು ಅನ್ನೋದು ಹೀಗೆ ಅಂದ್ಕೋಬಾರ್ದು ಈ ಕತೆ ನಮ್ಮ ಜೀವನದಲ್ಲೇ ಮರಳು ಕಳಿಸುತ್ತೆ ಈ ಕಥೆಯ ಉಗಮನೆ ತುಂಬ ಚೆನ್ನಾಗಿದೆ ಸ್ವತಃ ವಾಲ್ಮೀಕಿಗಳು ಹಾಕ್ತಾರೆ ವಿಶೇಷವಾಗಿ ತಪಸ್ವಾಧ್ಯಾಯರತಂ ತಪಸ್ವಿಗ್ವಿಧಾಂವರಂ ನಾರದಂ ಪರಿಪ್ರಪ್ರಚ್ಛ ಪರಿಪ್ರಪ್ರಚ ಪುಂಗವಂ ಸ್ವತಃ ವಾಲ್ಮೀಕಿಗಳ ಆಶ್ರಮಕ್ಕೆ ದೇವರ್ಷಿಗಳಾದಂಥ ನಾರದರು ಬರ್ತಾರೆ ನಾರದರು ವಾಲ್ಮೀಕಿಗಳ ಆಶ್ರಮಕ್ಕೆ ಬರ್ತಾರೆ ಆ ವಾಲ್ಮೀಕಿಗಳು ಸ್ವತಃ ನಾರದ ಮಹರ್ಷಿಗಳ ಅರ್ಘ್ಯಪಾದ್ಯವನ್ನು ಮಾಡಿ ಅವರ ಪಾದ ಪ್ರಕ್ಷಾಲನೆ ಮಾಡಿ ನೀರಿನ ಸಂಪ್ರೋಕ್ಷಣೆ ಮಾಡಿಕೊಂಡು ತುಂಬ ಆನಂದ ಪಡ್ತಾರೆ ವಾಲ್ಮೀಕಿಗಳು ಒಂದು ಪ್ರಶ್ನೆ ಮಾಡ್ತಾರೆ ಸ್ವತಃ ಬ್ರಹ್ಮರ್ಷಿಗಳು ವಾಲ್ಮೀಕಿಗಳು ಒಂದು ಪ್ರಶ್ನೆ ಮಾಡ್ತಾರೆ ನಾರದರಲ್ಲಿ ಏಕೆಂದರೆ ನೀವು ತ್ರಿಲೋಕ ಸಂಚಾರಿ ಎಲ್ಲ ಲೋಕದಲ್ಲಿ ಹೋಗ್ತೀರ ನಂದು ಒಂದೇ ಒಂದು ಒಂದು ಸಂಶಯ ಇದೆ ಒಂದು ಕುತೂಹಲ ಏನದು ಅಂತಂದರೆ ಈ ನೀವು ಹೋಗುವಂಥ ಲೋಕದಲ್ಲಿ ಎಲ್ಲ ಸದ್ಗುಣಗಳು ಪಡೆದಂಥ ವ್ಯಕ್ತಿ ಯಾರು ಇದ್ದಾರ

ಪಾತಾಡ ಲೋಕಕ್ಕೆ ಹೋಗ್ತೀರಾ ಮರ್ತಿಲೋಕಕ್ಕೆ ಬರ್ತೀರಾ ಊರ್ಧ್ವ ಲೋಕದಲ್ಲೆಲ್ಲ ಸಂಚಾರ ಮಾಡ್ತೀರಾ ಇಂಥ ವ್ಯಕ್ತಿನ ಯಾರನ್ನಾರು ನೋಡಿದ್ದೀರಾ ನೀವು ನೋಡಿ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢೋ ರಥ ಚಾರಿತ್ರೇಣ ಚ ಕೋಯುಕ್ತ ಸರ್ವಭೂತು ಕೋಹಿತಃ ವಿದ್ವಾನ್ ಕಸ್ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನ ಸುಮಾರು ಹದಿನಾರು ಗುಣಗಳನ್ನು ವಾಲ್ಮೀಕಿ ಮಹರ್ಷಿಗಳು ನಾರದರ ಮುಂದೆ ಪ್ರಸ್ತುತ ಮಾಡ್ತಾರೆ ಇದರರ್ಥ ಏನು ಸಂದೇಶ ಅಂದರೆ ಒಬ್ಬ ವ್ಯಕ್ತಿ ಯಾವ ಗುಣ ಬೆಳೆಸ್ಕೋಬೇಕು ಅಂದರೆ ಇದನ್ನೇ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂದರೆ ಈ ಗುಣಗಳನ್ನೇ ಬೆಳೆಸ್ಕೊಳ್ಬೇಕು ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋ ಶುಗೆ ಎದಚ್ಛಂಹಂ ಶ್ರೋತಂ ಪರಂ ಕೌತೂಹಲಂ ಹಿಮೇ ಮಹರ್ಷೇ ಸಮರ್ಥೋಸಿ ಜ್ಞಾತು ಮೇವಂ ವಿಧಂ ನರಂ ದೇವಋಷಿಗಳಾದಂಥ ನಾರದ್ರೆ ನೀವೇ ಸಮರ್ಥರು ಈ ವಿಷಯ ಹೇಳೋಕ್ಕೆ ಯಾಕೆ ಎಲ್ಲ ಲೋಕದಲ್ಲಿ ಪ್ರಯತ್ನ ಮಾಡ್ತೀರಾ ನೋಡಿ ಎಷ್ಟು ಗುಣಗಳನ್ನು ವಾಲ್ಮೀಕಿಗಳು ಕೇಳ್ತಾರೆ ಅಂದರೆ ಯಾಕೆ ಇದನ್ನು ಉಲ್ಲೇಖ ಮಾಡಿದ್ರೆ ಇವತ್ತಿನ ಸಮಾಜದಲ್ಲಿ ಸದ್ಗುಣಗಳು ಯಾವುದು ಅನ್ನೋದೇ ಮರೆಯಾಗಿ ಹೋಗ್ತಾ ಇದೆ ಯಾರೇನು ಮಾಡಿದ್ರು ಅದೇ ಸದ್ಗುಣ ಅಂದ್ಕೊಂಡು ಬಿಡ್ತಾರೆ ಯಾರು ನಾನು ಆಚರಣೆ ಮಾಡ್ತಿರೋದೇ ಸದ್ಗುಣ ಅಂತ ದುರ್ಗುಣ ದುರಾಚಾರ ಇದ್ದರೂ ಕೂಡ ಹಾಗೆ ಅಂದುಕೊಂಡು ಬಿಡ್ತಾರೆ ನೋಡಿ ಯಾವ್ಯಾವುದು ಒಳ್ಳೆಯ ಗುಣವಂತನಾಗಿರಬೇಕು ಎಲ್ಲರೂ ಕೂಡ ಇಷ್ಟಪಡುವಂಥ ಗುಣ ಗುಣವಂತನಾಗಿರಬೇಕು ವೀರನಾಗಿರಬೇಕು ಧರ್ಮಜ್ಞನಾಗಿರಬೇಕು ಕೃತಜ್ಞನಾಗಿರಬೇಕು ಸತ್ಯವಾದಿಯಾಗಿರಬೇಕು ದೃಢ ಸಂಕಲ್ಪ ಇರಬೇಕು ಸದಾಚಾರಿಯಾಗಿರಬೇಕು ಸಕಲರ ಹಿತವನ್ನು ಬಯಸೋನಾಗಿರಬೇಕು ವಿದ್ವಾಂಸನಾಗಿರಬೇಕು ಕಾರ್ಯದಕ್ಷತೆ ಇರಬೇಕು ಅವನಲ್ಲಿ ಸುಂದರನಾಗಿರಬೇಕು ಅತ್ಯಂತ ಸುಂದರನಾಗಿರಬೇಕು ಧೈರ್ಯಶಾಲಿಯಾಗಿರಬೇಕು ವಾಲ್ಮೀಕಿಗಳು ಬರೀತಾರೆ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ಗಂಭೀರದಲ್ಲಿ ಸಮುದ್ರದಂತೆ ಶ್ರೀರಾಮಚಂದ್ರ ಧೈರ್ಯದಲ್ಲಿ ಹಿಮವಂತ ಅಂತ ಹೇಳ್ತಾರೆ ಹಾಗೇ ಸುಂದರನಾಗಿರಬೇಕು ಧೈರ್ಯಶಾಲಿಯಾಗಿರಬೇಕು ಕ್ರೋಧವನ್ನು ಜಯಿಸಿರಬೇಕು ಕ್ರೋಧವನ್ನು ಜಯಿಸಿರಬೇಕು ಒಳ್ಳೆ ಕಾಂತಿಯುಕ್ತನಾಗಿರಬೇಕು ಯಾರು ನೋಡಿದ್ರು ಅವನಿಗೆ ಅನಕಶ್ಚಿಕ ಪ್ರಿಯದರ್ಶನ ಅಸೂಯೆ ಪಡೆದವನಾಗಿರಬೇಕು ಎಂದು ಅಯೂ ಅಸೂಯೆ ಇರಬೇಕು ಇರಬಾರ್ದು ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡ್ತೇವೆ ನಾವು ಇನ್ನೊಬ್ಬರು ನೋಡಿ ಅಸೂಯೆ ಪಡೋರೇ ಹೆಚ್ಚು ತಾನು ಬೆಳೀಬೇಕು ಅನ್ನೋದಕ್ಕಿಂತ ಇನ್ನೊಬ್ಬರನ್ನು ಕಂಪೇರ್ ಮಾಡ್ಕೋತಾರೆ ಇನ್ನೊಬ್ಬರನ್ನು ಹೋಲಿಸಿ ಬದುಕ್ತಾರೆ ಅವ್ರಿಗೆ ಸಿಕ್ಕಿದ್ದು ನಮಗೆ ಸಿಕ್ಕಿಲ್ವಲ್ಲ ಇವನಿಗೇನು ಸಿಕ್ಕಿದೆ ಅದರಲ್ಲಿ ತೃಪ್ತಿಯಾಗಿ ತಾನು ಜೀವನ ನಡೆಸೋಲ್ಲ ಇನ್ನೊಬ್ಬರನ್ನ ನೋಡಿ ತಾನು ತುಂಬ ದ್ವೇಷಿಸ್ತಾನೆ ಅಥವಾ ಹೊಟ್ಟೆಬ್ರಿಗೆ ಪುಟ್ಕೋತಾನೆ ಜ್ವಲಿಸ್ತಾನೆ ಅದು ಸಿಕ್ಕಿಲ್ಲ ಅಂತ ಏನು ಭಗವಂತ ಕೊಟ್ಟಿದ್ದಾನ ತೃಪ್ತಿಯಾಗಿ ತಾನು ಅದ್ರಲ್ಲಿ ಸಾಧನೆ ಮಾಡಲ್ಲ ನೋಡಿ ಇದು ಭಾಳ ಮುಕ್ತವಾದು ಇನ್ನೊಬ್ಬರನ್ನು ಕಂಡು ಅಸೂಯೆ ಪಡೆದವನು ಅಜೇಯನಾಗಿರಬೇಕು ಸರ್ವ ಸ್ವತಂತ್ರನಾಗಿರಬೇಕು ಅಜೇಯನಾಗಿರಬೇಕು ಹದಿನಾರು ಗುಣ ಹೇಳ್ತಾರೆ ಯಾರು ವಾಲ್ಮೀಕಿ ಮಹರ್ಷಿಗಳು ಏನಾರದರೆ ಇಷ್ಟು ಗುಣಗಳಿದ್ದಂಥ ವ್ಯಕ್ತಿ ಯಾರು ಇದ್ದಾರೆ ನಾರದರು ನೋಡ್ತಾರೆ ನಾರದರ್ಗ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ಇದೇನು ಈ ಮಹರ್ಷಿ ಇಷ್ಟು ಗುಣಗಳನ್ನು ಕೇಳ್ತಾರಲ್ಲ ಬಹವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿತ ಗುಣ ಹೇ ವಾಲ್ಮೀಕಿ ಕಷ್ಟ ಅಪ್ಪ ಇಷ್ಟು ಗುಣಗಳು ಒಬ್ಬನಲ್ಲೇ ಬಹಳ ಕಠಿಣ ಒಬ್ಬೊಬ್ಬರಲ್ಲಿ ಕೆಲವು ಕೆಲವು ಗುಣಗಳಿರುತ್ತೆ ಇಲ್ಲ ಅಂತಲ್ಲ ಸದ್ಗುಣಗಳು ಅನೇಕರು ಪಡೆದಿದ್ದಾರೆ ಅವು ಇಷ್ಟೊಂದು ಗುಣಗಳು ಒಬ್ಬನಲ್ಲೇ ಇರಬೇಕಾದ್ರೆ ಇದು ಕಠಿಣ ಬಹವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿತ ಗುಣ ಅಂತ ಹೇಳ್ತಾರೆ ಯೋಚನೆ ಮಾಡ್ತಾ ಮಾಡ್ತಾ ನಾರದ್ರೆ ಇದ್ದಕ್ಕಿದ್ದಕ್ಕೆ ಫ್ಲ್ಯಾಶ್ ಆಗುತ್ತೆ ತಕ್ಷಣ ಉಳಿಯುತ್ತೆ ಹೇ ವಾಲ್ಮೀಕಿ ಒಬ್ಬ ಇದ್ದಾನೆ ಅವ್ರು ಹೇಳ್ತಾ ಇದ್ದಾರೆ ಇಂಥದ್ರಲ್ಲಿ ಒಬ್ಬನಿಗೆ ಇಷ್ಟು ಗುಣ ಇರೋಕ್ಕೆ ಸಾಧ್ಯ ಇಲ್ಲ ಪಾ ಸದ್ಗುಣಗಳು ಈ ರೀತಿ ಕೇಳ್ತಾ ಇದೆ ವಾಲ್ಮೀಕಿ ಮಹರ್ಷಿಗಳೇ ಒಂಥೇಳ ತಕ್ಷಣ ಒಬ್ಬ ಇದ್ದಾನೆ ಒಬ್ಬ ಮಹಾನುಭವ ಇದ್ದಾನೆ ಇಕ್ಷ್ವಾಕು ಪ್ರಭವೋ ರಾಮನಾಮ ಜನೈಶ್ರತಃ ಇಕ್ಷವಾಕು ಒಬ್ಬ ಪ್ರಭು ಇದ್ದಾನಪ್ಪ ಇಕ್ಷವಾಕು ಪ್ರಭವೋ ರಾಮಜಾ ರಾಮನಾಮ ಜನಗಳು ಜನಗಳವನನ್ನು ರಾಮ 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 ಅಂತಾನೆ ಅವನು ವಂಶದ ಹುಟ್ಟದಂಥ ರಾಮಚಂದ್ರ ಅವನಿದಾನಪ್ಪ ನೀನು ಕೇಳದಂಥ ಎಲ್ಲ ಗುಣಗಳು ಅವನಲ್ಲಿದೆ ಎಲ್ಲ ಗುಣಗಳು ಇದನ್ನು ಹೇಳುವಾಗ ನಿಜವಾಗಲೂ ನಾರದರಿಗೆ ಆನಂದ ಆಗೋಗ್ಬಿಡುತ್ತೆ ತಾವೇ ಆನಂದ ಪಡ್ತಾರೆ ಇಂಥ ಇದು ಒಂದು ಭಾರತದ ವೈಶಿಷ್ಟ್ಯ ಇದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಇಂಥ ವ್ಯಕ್ತಿಗಳನ್ನ ನಾವು ನೋಡ್ತೇವೆ ಮಹರ್ಷಿಗಳನ್ನು ನೋಡ್ತೇವೆ ಯಾಕೆ ಅಂತಂದರೆ ಇದು ನಾವು ತಿಳಿಬೇಕು ನಾರದ ಮಹರ್ಷಿಗಳು ಬಂದಿರೋದಲ್ಲಿ ಮರ್ತ್ಯಲೋಕಕ್ಕೆ ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ನಾವು ಪ್ರವಾಸ ಹೋದರೆ ತೀರ್ಥಕ್ಷೇತ್ರಗಳಿಗೆ ವಾಲ್ಮೀಕಿ ಆಶ್ರಮವನ್ನು ತೋರಿಸ್ತಾರೆ ಆ ಕಟ್ಟಡ ಆ ಕುಟೀರ ಇಲ್ಲದೇ ಇರಬಹುದು ಜಾಗ ಅದೇ ವಾಲ್ಮೀಕಿ ಆಶ್ರಮ ಅಂದರೆ ದೇವತೆಗಳು ಈ ಮರ್ತ್ಯಲೋಕಕ್ಕೆ ಬಂದು ಹೋಗ್ತಾ ಇದ್ದರು ನಾವು ಸಾಮಾನ್ಯವಾಗಿ ಉಲ್ಲೇಖ ಮಾಡೋದಾದರೆ ನಾವು ನಮ್ಮ ಕರ್ನಾಟಕದಲ್ಲೇ ನೋಡ್ತೀವಿ ಬೇರೆ ಕಡೆ ಹೋಗೋಕ್ಕಿಂತ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋದರೆ ಶ್ರೀರಂಗನಾಥನ ಪಾದದಡಿಯಲ್ಲಿ ಗೌತಮ ಋಷಿಗಳ ಪ್ರತಿಮೆ ಮಾಡಿಟ್ಟಿದ್ದಾರೆ ಏನು ಅಂದರೆ ಗೌತಮ ಋಷಿಗಳು ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ ಪುರಾಣದಲ್ಲಿ ಉಲ್ಲೇಖ ಇದೆ ಅದು ಗೌತಮ ಋಷಿಗಳು ಯಾರೋ ಇಂದ್ರದೇವರಿಗೆ ಶಾಪ ಕೊಟ್ಟಂಥವರು ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಿದವರು ಆ ಗೌತಮ ಋಷಿಗಳ ಪತ್ನಿಯಾದ ಹಲ್ಲಿಯ ಶಾಪ ವಿಮಾಂಸವನ್ನು ರಾಮಚಂದ್ರ ಮಾಡಿದ್ದು ನಾವು ನೋಡ್ತೇವೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನಾವು ಹಂಪೆ ನೋಡ್ತೀವಿ ಹಾಳು ಹಂಪೆ ಹಂಪೆ ಹತ್ರ ಪಂಪಾ ಸರೋವರ ಈಗಲೂ ಇದೆ ಅದೇ ಹೆಸರಲ್ಲೇ ಇದೆ ಪಂಪಾ ಸರೋವರ ಅಂತ ಋಷಿಮುಖ ಪರ್ವತ ಅನ್ನೋ ಜಾಗವು ಈಗಲೂ ಇದೆ ಅಲ್ಲಿ ಸತಕ ಮತಂಗ ಋಷಿಗಳು ವಾಸ ಮಾಡಿದಂಥ ಜಾಗ ಶಬರಿ ಇದ್ದಂಥ ಜಾಗ ಮತಂಗ ಋಷಿಗಳು ವಾಲಿಗೆ ಶಾಪ ಕೊಟ್ಟವರವರು ನೀನೇನಾರು ಒಂದು ವೇಳೆ ಈ ಋಷಿಮುಖ ಪರ್ವತಕ್ಕೆ ಬಂದರೆ ಮೃತ್ಯುವಶನ ಆಗ್ತಿ ಶಾಪ ಕೊಟ್ಟಂಥ ಮತಂಗ ಋಷಿಗಳು ವಾಸ ಮಾಡಿದಂಥ ಜಾಗ ಅದು ಮತ್ತು ಎಲ್ಲ ದೇವತೆಗಳು ಹಂಪೆಯಲ್ಲಿ ಹುಟ್ಟಿದ್ದು ಅದು ನಮಗೆ ಜನನದಲ್ಲಿ ಬರುತ್ತೆ ಇಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಗಸ್ತ್ಯ ಕುಂಡ ಅಂತ ನೋಡ್ತೀವಿ ಬದಾಮಿ ಕ್ಷೇತ್ರದಲ್ಲಿ ಅಗಸ್ತ್ಯ ಕುಂಡ ಅಗಸ್ತ್ಯರು ಯಾರೋ ಸಾಕ್ಷಾ ಶ್ರೀರಾಮಚಂದ್ರನಿಗೆ ರಣಭೂಮಿಯಲ್ಲಿ ಬಂದು ಯುದ್ಧ ಭೂಮಿಯಲ್ಲಿ ಆದಿತ್ಯ ಹೃದಯವನ್ನು ಉಪದೇಶ ಮಾಡದಂಥ ಅಗಸ್ತ್ಯ ಋಷಿಗಳು ಅವರ ಸ್ಥಾನವನ್ನು ಬದಾಮಿ ಕ್ಷೇತ್ರದಲ್ಲೇ ನೋಡ್ತೀವಿ ಅಗಸ್ತ್ಯರ ಸಾನ್ನಿಧಾನ ಅಂದರೆ ಈ ರೀತಿ ನಮ್ಮ ದೇಶದಲ್ಲಿ ಋಷಿಮುನಿಗಳು ಸಾಮಾನ್ಯ ಕುಟೀರ ಇಲ್ಲಿ ಬದುಕ್ತಿದ್ರು ಗಣಸುಗಳು ತಿಂದುಕೊಂಡು ತಿದ್ದರು ಕಂದ ಮೂಲಗಳನ್ನು ತಿಂತಾ ಇದ್ದರು ಸರಳವಾಗಿ ಜೀವನ ನಡೆಸ್ತಾಯಿದ್ರು ಆದರೆ ಅವ್ರ ಚಿಂತನೆ ಎಲ್ಲಿಗಿತ್ತು ಭಗವಂತನ ಕಡೆಗಿತ್ತು ಅಷ್ಟೇ ಅಲ್ಲ ಇಂದ್ರಾದಿ ದೇವತೆಗಳು ನವಗ್ರಹಾದಿ ದೇವತೆಗಳು ಅಷ್ಟ ದಿಕ್ಪಾಲಾದಿ ದೇವತೆಗಳು ಬಂದು ಈ ಋಷಿ ಮನೆಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾ ಇದ್ರು ಇವರೆಲ್ಲ ಬದುಕ್ತಿ ಈ ಮರ್ತ್ಯಲೋಕ ನಾವೆಲ್ಲ ಬದುಕ್ತಿರುವಂಥ ಲೋಕದಲ್ಲೇ ಮರ್ತ್ಯಲೋಕದಲ್ಲೇ ಈ ಋಷಿಗಳೆಲ್ಲ ಬದುಕ್ತಾ ಇದ್ದರು ಇಂದ್ರಾದಿ ದೇವತೆಗಳು ಬಂದು ಇವರು ನಮಸ್ಕಾರ ಮಾಡಿ ತಾವು ಆಶೀರ್ವಾದವನ್ನು ಪಡ್ಕೊಂಡು ಬಲಿಷ್ಠ ಆಗ್ತಿದ್ರು ಇನ್ನೆಂಥ ಗ್ರೇಟ್ನೆಸ್ ಇರ್ಬೋದು ಅದಕ್ಕೆ ವಿಷ್ಣು ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ಪರಾಶರ ಮಹರ್ಷಿಗಳು ಪರಾಶರರೊಂದು ದೇವ ವೇದವ್ಯಾಸರಿಗೆ ತಂದೆ ಅವರು ಮೈತ್ರಿಯರಿಗೆ ಹೇಳುತ್ತಾರೆ ಗಾಯಂತಿ ದೇವಾಹ ಕಿಲ ಗೀತ ಕಾನಿ ಧನ್ಯಾಸ್ತು ಏ ಭಾರತ ಭೂಮಿ ಭಾಗೆ ಭಾರತ ಭೂಮಿಯಲ್ಲಿ ಹುಟ್ಟಿರೋರು ಧನ್ಯರು ಧನ್ಯರು ಅಂತ ದೇವತೆಗಳು ಕೊಂಡಾಡ್ತಾರಪ್ಪ ನೋಡಿ ಗಾಯಂತಿ ದೇವಾಹ ಕಿಲಗೀತಕಾನಿ ಕಾನಿ ಧನ್ಯಾಸ್ತು ಏ ಭಾರತ ಭೂಮಿ ಭಾಗೆ ಅಷ್ಟು ಪವಿತ್ರವಾದಂಥ ಭೂಮಿ ಅಂದರೆ ಪ್ರಭು ಶ್ರೀರಾಮಚಂದ್ರನ ಪಾದಸ್ಪರ್ಶ ಆದಂಥ ಸರ್ವೋತ್ತಮನಾದ ಸಾಕ್ಷಾತ್ ವಿಷ್ಣುವಿನ ಪಾದಸ್ಪರ್ಶ ಆದಂಥ ಈ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ ನಮ್ಮ ಗುಣಗಳು ಹೇಗಿರಬೇಕು ಇದನ್ನು ಉಲ್ಲೇಖ ಮಾಡ್ಕೊತಾರೆ ಇದರಲ್ಲಿ ಸ್ವತಃ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ನೋಡ್ತೇವೆ ಅವರು ಮ ಇದನ್ನು ಮಾಡುವಾಗ ಬೃಂದಾವನ ಮಾಡುವಾಗ ಅವನ ಶಿಷ್ಯನಿಗೆ ಹೇಳ್ತಾರೆ ಗುರುಗಳು ರಾಘವೇಂದ್ರ ತೀರ್ಥರು ವೆಂಕಣ್ಣಿಗೆ ಹೇಳ್ತಾರೆ ದಿವಾನ್ ವೆಂಕಣ್ಣಿಗೆ ಆ ಶಿಲೆಯಲ್ಲಿ ಮಾದಾವರ ಅಂತ ಕ್ಷೇತ್ರ ಇದೆ ಹಂಪೆ ಹತ್ರ ಆ ಶಿಲೆಯಿಂದಲೇ ಬೃಂದಾವನ ಮಾಡು ಆಗ ದಿವಾನ್ ವೆಂಕಣ್ಣ ಕೇಳ್ತೀವಿ ಇದು ಕಾಡುಗಲ್ಲು ಇದರಲ್ಲಿ ಏನು ವಿಶೇಷ ಅಂದಾಗ ಇದು ಸ್ವತಃ ರಾಮಚಂದ್ರ ಬಂದಾಗ ಇಲ್ಲಿ ಸುಮಾರು ಏಳು ಮುಹೂರ್ತ ಇದ್ರ ಮೇಲೆ ಕೂತ್ಕೊಂಡು ವಿಶ್ರಾಂತಿ ಪಡೆದಿದ್ದಪ್ಪ ರಾಮನ ಸ್ಪರ್ಶದಿಂದ ಪುನೀತವಾಗಿದೆ ಈ ಒಂದು ಬಂಡೆ ಈ ಬಂಡೆಯಿಂದಲೇ ನನ್ನ ಬೃಂದಾವನಕ್ಕೆ ಕಲು ಸಿದ್ಧ ಮಾಡು ಮಂಟಪ ಮಾಡು ಅಂತಾರೆ ಇವತ್ತು ರಾಯರಿರುವಂಥ ಬೃಂದಾವನದಲ್ಲಿ ವೈಶಿಷ್ಟ್ಯ ಅದು ಅವ್ರು ಹೇಳ್ತಾರೆ ಶ್ರೀರಾಮಚಂದ್ರನ ಚರಣದಾಸರು ನಾವು ಆ ಶಿಲೆಯಿಂದ ಮೂಲಕ ಭಗವಂತ ನಮಗೆ ಅನುಗ್ರಹ ಮಾಡಲಪ್ಪ ಅಂತ ಹೇಳ್ತಾರೆ ಇನ್ನು ಎಂಥ ಪಾವಿತ್ರತೆ ಇರ್ಬೋದು ಹಾಗಾಗಿ ರಾಮಾಯಣಕ್ಕೂ ತತ್ರಾಪಿ ನಮ್ಮ ಕರ್ನಾಟಕಕ್ಕೂ ಭಾಳ ಸಂಬಂಧ ಇದೆ ಶ್ರೀರಾಮಚಂದ್ರನ ಅನುಗ್ರಹ ನಮಗಾಗಲಿ ಮತ್ತು ಅನೇಕ ಕಥೆಗಳನ್ನು ರಾಮಾಯಣ ವಿಶೇಷವಾಗಿ ರಾಮಾಯಣದಲ್ಲಿ ನಮಗೆಲ್ರಿಗೂ ಬೇಕಾದ ಅತ್ಯಂತ ಶ್ರೇಷ್ಠವಾದಂಥ ಸಂದೇಶಗಳಿದೆ ಆ ಸಂದೇಶವನ್ನು ನಾವು ಶ್ರವಣ ಮಾಡೋಣ ಮುಂದಿನ ಒಂದು ಎಪಿಸೋಡಲ್ಲಿ ವಿಶಿಷ್ಟವಾದಂಥ ರಾಮಾಯಣದ ಹಲವು ರಸಪ್ರಸಂಗಗಳನ್ನು ಶ್ರವಣ ಮಾಡೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ